ಮಾಡು ಅಂದ್ರೆ ನಾನು ರೆಡಿ ಇದ್ದೀನಿ ಮಾಡಕ್ಕೆ. ಅದ ಆನ್ಸರ್ ಮಾಡ್ತೀನಿ ನೋಡಿ, ನೇರವಾಗಿ ಹೇಳ್ತಾ ಇದ್ದೀನಲ್ಲಪ್ಪ. ಈಗ ನೋಡ್ರಿ, ನಾನು ಯಾವಾಗಲೂ ಸೋಷಿಯಲ್ ಜಸ್ಟಿಸ್ ಶುಡ್ ಬಿ ಗಿವನ್ ಟು ಎವ್ರಿಬಡಿ. 197 ಸಣ್ಣ ಸಣ್ಣ ಜಾತಿಗಳಿಗೆ ನೀವು ಒಂದು ಸೀಟು ಕೊಟ್ಟಿಲ್ಲ ಕಾಂಗ್ರೆಸ್ ಅವರು. ಇದು ನನ್ನ ಒಬ್ಬನ ಸ್ವಾಭಿಮಾನ ಅಲ್ಲ, ಸಣ್ಣ ಜಾತಿಯವ್ರ ಸ್ವಾಭಿಮಾನ. ಯಾಕೆ ದೇವರಾಜರ್ಸು ಪುತ್ಲಿಗೆ ಬಂದಿದ್ದೀನಿ ಅಂದರೆ, ದೇವರಾಜರ್ಸು ಒಬ್ಬರೇ ಸೋಷಿಯಲ್ ಜಸ್ಟಿಸ್ ಕೊಟ್ಟಿದ್ದು. ನಾನು ಕುಮಾರಸ್ವಾಮಿಯವ್ರನ್ನ ಅವಕಾಶ ಮಾಡಿಕೊಟ್ರೆ ವರುಣ ಇಂದ ನಾನು ಕಂಟಿಸ್ತೇನೆ. ನನ್ನ ಹೆಂಡತಿ ಚಿತ್ರದುರ್ಗದಿಂದ ನಿಂತ್ಕೋತಾಳಪ್ಪ, ಇವರೇನೋ ವರುಣ ಇಂದ ಕೊಟ್ಟರೆ ನಿಂತ್ಕೋತೀನಿ. ನಾನೇ ಒರಿಜಿನಲ್ ಇಂದ ನಡಿ ಸಣ್ಣ 197 ಜಾತಿಗೂ ಒಂದು ಸೀಟು ಕೊಡಲಿಲ್ಲ ಅಂದರೆ 224 ಬಿ ಫಾರಂ ಕೊಡ್ತೀರಿ ನೀವು? 220 ಗೆದ್ದಿರೋ ಎಲ್ಲಿ ತೊಗೊಂಬಂದು ನಿಲ್ಲಿಸ್ತಾ ಇದ್ದೀರಿ ನೀವು? ಮೈಕ್ ತಗೊಂಡ ತಕ್ಷಣ ಅಯ್ಯಿಂದನೋ ಅಯ್ಯಿಂದಾಗಿಂದ ಎಂಥದ್ದು ಇಲ್ಲ. ನಾವು ಸೋಷಿಯಲ್ ಜಸ್ಟಿಸ್ ಪರ ಇದ್ದೀವಿ, 197 ಜಾತಿ ಪರ ಇದ್ದೀನಿ, ನನ್ನ ಕಾಯಕ ಸಮಾಜಗಳ ಪರ ಇರೋನು. ಹಂಗಂತ ಮೇಜರ್ ಕಮ್ಯುನಿಟಿ ವಿರುದ್ಧ ಅಲ್ಲ, ಎಲ್ಲರಿಗೂ ಸೋಷಿಯಲ್ ಜಸ್ಟಿಸ್ ಸಿಗಬೇಕು. ನಾನು ಕುಮಾರಸ್ವಾಮಿ ಅವರು ಅವಕಾಶ ಮಾಡಿಕೊಟ್ರೆ ವರುಣ ಇಂದನೇ ಕಟ್ಟಿಸ್ತೀನಿ. ಅದನ್ನ ಅವ್ರು ಕೇಳಬೇಕು, ನಾನು ಕೇಳಿದ್ರೆ ನಾನೇನು ಹೇಳಿದೆ. ಅದು 13 ತಾರೀಕು ಗೊತ್ತಾಗತ್ತಲ್ಲ. ಈಗ ಇನ್ನು ನೆಕ್ಸ್ಟ್ ಇನ್ನೊಂದು 15 ತಿಂಗಳಲ್ಲಿ ಬರುತ್ತೆ ರಿಸಲ್ಟು. ಯಾಕೆ ಬರಬಾರ್ದು? ದೇವರಾಜರ್ಸವ್ರು ಹೋರಾಟ ಶುರು ಮಾಡಿದಾಗ ಮುಖ್ಯಮಂತ್ರಿ ಆಗಲ್ಲ ಅಂತಿದ್ರಪ್ಪ, ಆಗಲಿಲ್ವಾ? ಬಂಗಾರಪ್ಪನವ್ರು ಆಗಿರಲಿಲ್ವಾ? ಹಂಗೆ ರಘು ಆಚಾರ್ಯರು ಆಗ್ಬೋದೇನೆ ಯಾವತ್ತೋ ಒಂದಿನ ತಲೆ. ವರುಣದಲ್ಲಿ ಸಿದ್ದರಾಮಯ್ಯನವರು ನನ್ನ ಕಡೆ ಚುನಾವಣೆ ಅಂತಿದ್ರೆ ಮುಖ್ಯಮಂತ್ರಿ. ನಾನು ನಂದು ಕಡೆ ಚುನಾವಣೆ, ಬಿಜೆಪಿ ನಂದು ಕಡೆ ಚುನಾವಣೆಯಪ್ಪ. ಸಮರ್ಥ ಅಭ್ಯರ್ಥಿನ ಆಗ್ತಾ ಇಲ್ಲ ನನಗೂ ರಾಜಕಾರಣದಲ್ಲಿ. ಸಮಾಧಾನ ಕೇಳು, ನಂದು ಇದು ಕಡೆಯ ಚುನಾವಣೆ, ರಾಜಕಾರಣದ ಮೇಲೆ ಬೇಜಾರಾಗ್ಬಿಟ್ಟೈತೆ ನನಗೂ. ನಾನು ಹೆಂಡತಿ ನಿಂತು ಕೇಳಿ ನಾನು ವರುಣದಾಗೆ ಕಂಟೆಸ್ಟ್ ಮಾಡ್ತೀನಿ. ಕುಮಾರಣ್ಣ ಸಾಯಂ ಪ್ರಶ್ನೆ, ವರುಣದಲ್ಲಿ ನಿಂತು ಸಿದ್ದರಾಮಯ್ಯನವ್ರನ್ನ ಎದುರಿಸ್ಬೋದ ಅಂತ. ಯಾವುದು ಸಿದ್ದರಾಮಯ್ಯ ಹೆಲಿಕಾಪ್ಟ್ರು? ನನ್ನ ವೈಯಕ್ತಿಕ ಏರ್ಕ್ರಾಫ್ಟು ಇದೆ, ಹೆಲಿಕಾಪ್ಟರ್ ಯಾರಿಗೂ ಫ್ರೀ ಯಾರಿಗೂ ಕೊಟ್ಟಿಲ್ಲ. ಸಿದ್ದರಾಮಯ್ಯನವ್ರದ್ದು ದುಡ್ಡು ಕೊಟ್ಟವ್ರೆ, ಕುಮಾರಣ್ಣ ಹೋದ್ರು ದುಡ್ಡು ಕೊಟ್ಟವ್ರೆ, ಇನ್ನು ಯಾರೇ ಯಡಿಯೂರಪ್ಪನವ್ರು ಹೋದ್ರು ದುಡ್ಡು ಕೊಟ್ಟರೆ, ದುಡ್ಡು ಕೊಟ್ಟರೆ ಡೆಕನೇವೇಶನ್ ಕೊಡ್ತಾರೆ. ನೀನು ಕೊಟ್ಟರು ನಿನಗೂ ಕೊಡ್ತಾರೆ. ನಾನು ಗೆಲ್ತೀನಿ ರಾಜ್ಯದಲ್ಲಿ. ನಮ್ಮ ಅಣ್ಣ ಎಲ್ಲಿ ನಿಂತರೂ ಗೆದ್ದೇ ಗೆಲ್ತಾರೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು.